ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತಿಪಟೂರಿನ ಶ್ರೀ ಕ್ಷೇತ್ರ ಕಾಡಸಿದ್ದೇಶ್ವರ ಮಠದಲ್ಲಿ ನಡೆದ ಧಾರ್ಮಿಕ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕಿನ ನೊಣವಿನಿಕೆರೆ ಸೋಮೆಕಟ್ಟೆ ಶ್ರೀ ಕಾಡಸಿದ್ದೇಶ್ವರ ಮಠದ ಲಿಂಗೈಕ್ಯ ಕರಿಬಸವ ಸ್ವಾಮಿಗಳ 227ನೇ ಸ್ಮರಣೆ ಹಾಗೂ ಶ್ರೀ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳವರ 12ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಏರ್ಪಡಿಸಿದ್ದ ವಿದ್ಯಾಜ್ಞಾನ ಯಜ್ಞದಲ್ಲಿ ಮುಖ್ಯಮಂತ್ರಿ ಸಿಎಂ ಯಡಿಯೂರಪ್ಪನವರು ಭಾಗವಹಿಸಿದ್ದರು. ಶ್ರೀ ಕಾಡಸಿದ್ದೇಶ್ವರ ಮಠದ ಶ್ರೀ ಶ್ರೀ ಕರಿ ವೃಷಭ ಶಿವಯೋಗೀಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆದ ಯಜ್ಞಕ್ಕೆ ಪೂರ್ಣಾಹುತಿ ಅರ್ಪಿಸಿ ನಂತರ ಶ್ರೀಗಳ ಗದ್ದುಗೆ ಮತ್ತು ಕಾಡಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಶ್ರೀಗಳ ಆಶೀರ್ವಾದ ಪಡೆದ ಮುಖ್ಯಮಂತ್ರಿಗಳಿಗೆ ಮಠದ ವತಿಯಿಂದ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು. ಪೂಜೆಯಲ್ಲಿ ಸಚಿವರಾದ ವಿ ಸೋಮಣ್ಣ, ಶಾಸಕ ಬಿ ಸಿ ನಾಗೇಶ್, ಮಾಜಿ ಸಚಿವ ಸೊಗಡು ಶಿವಣ್ಣ, ವಿಧಾನ ಪರಿಷತ್ ಸದಸ್ಯ ಎಂಡಿ ಲಕ್ಷ್ಮೀನಾರಾಯಣ್, ನಿವೃತ್ತ ಎಸಿಪಿ ಲೋಕೇಶ್ವರ್ ಮುಂತಾದವರು ಉಪಸ್ಥಿತರಿದ್ದರು. ಚಿಕ್ಕನಾಯಕನಹಳ್ಳಿ ಕೆಲ ವಾರ್ಡ್ಗಳಿಗೆ ಖುದ್ದಾಗಿ ಪುರಸಭಾ ಮುಖ್ಯಾಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಬಗ್ಗೆ ವರದಿಯನ್ನ ಪಡೆದುಕೊಂಡರು. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿನ ಕಸ ಹಾಗೂ ನೀರಿನ ಸಮಸ್ಯೆ ಬಗ್ಗೆ ತಿಳಿಯಲು ನೂತನ ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್ ಸಿಟಿ ರೌಂಡ್ ನಡೆಸಿದರು. ಹೌದು, ಸಾರ್ವಜನಿಕರಿಂದ ಕಸ, ನೀರು ಹಾಗೂ ವಿದ್ಯುತ್ ದೀಪಗಳ ಸಮಸ್ಯೆ ಬಗ್ಗೆ ಹೆಚ್ಚು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಖುದ್ದಾಗಿ ಮುಖ್ಯಾಧಿಕಾರಿಗಳು ಕೆಲ ವಾರ್ಡ್ಗಳಿಗೆ ಭೇಟಿ ನೀಡಿ ಸಮಸ್ಯೆ ಬಗ್ಗೆ ವರದಿ ಪಡೆದುಕೊಂಡರು. ಶೆಟ್ಟಿಕೆರೆ ರಸ್ತೆಯಲ್ಲಿನ ವೆಂಕಣ್ಣನ ಕಟ್ಟೆ ಪಾರ್ಕಿಗೆ ಭೇಟಿ ನೀಡಿದ ಪುರಸಭೆ ಮುಖ್ಯಾಧಿಕಾರಿಗಳು ಪಾರ್ಕ್ ಒಳಗಿನ ಅವ್ಯವಸ್ಥೆಯನ್ನು ಕಂಡು ಗಾಬರಿಗೊಂಡರು. ಮುರಿದು ಬಿದ್ದಿರುವ ಕುರ್ಚಿಗಳು, ಪಾರ್ಕ್ ಒಳಗಿನ ಗಿಡಗಂಟೆಗಳು, ಆಟದ ಸಾಮಗ್ರಿಗಳ ಅಸ್ತವ್ಯಸ್ತೆ ಅವನ್ನು ಕಂಡು ಶೀಘ್ರದಲ್ಲೇ ಪಾರ್ಕ್ ಅನ್ನು ಸುವ್ಯವಸ್ಥಿತ ಸ್ಥಿತಿಗೆ ತರುವಲ್ಲಿ ಪ್ರಯತ್ನ ಪಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ಪಟ್ಟಣದ ಬಿಸಿಎಂ ವಸತಿ ನಿಲಯದಲ್ಲಿನ ಕಸದ ಸಮಸ್ಯೆ ಬಗ್ಗೆ ಹಾಸ್ಟೆಲ್ನ ವಾರ್ಡನ್ ಜೊತೆ ಚರ್ಚೆ ನಡೆಸಿ ಕಸವನ್ನು ರಸ್ತೆಗೆ ಎಸೆಯುವ ಬದಲು ಪುರಸಭೆಯಿಂದ ಬರುವ ಕಸದ ವಾಹನದೊಳಗೆ ಹಾಕಿ ಎಂದು ಸೂಚನೆ ನೀಡಿದರು. ಬಿಸಿಎಂ ಹಾಸ್ಟೆಲ್ ಪಕ್ಕದಲ್ಲಿ ಮದ್ಯದ ಬಾಟಲ್ ಬಿದ್ದಿರುವ ಬಗ್ಗೆ ಬಿಸಿಎಂ ಅಧಿಕಾರಿಗಳ ಬಳಿ ಕೇಳಿದರೆ ಬಿಸಿಎಂ ಅಧಿಕಾರಿ ಶಿವಕುಮಾರ್ ನಾವು ಕುಡಿಯುವವರು ಯಾರೆಂದು ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಎಂದು ಉಲಾಖೆ ಉತ್ತರ ನೀಡಿದರು. ಶೀಘ್ರದಲ್ಲೇ ಪಟ್ಟಣದಲ್ಲಿನ ಕೆಲ ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತದೆ ಹಾಗೂ ಸಾರ್ವಜನಿಕರಿಗೆ ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಎಂದು ಸಾರ್ವಜನಿಕರಿಗೆ ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್ ತಿಳಿಸಿದರು. ಚೇತನ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕನಾಯಕನಹಳ್ಳಿ. ಅರಸೀಕೆರೆಯ ಮಾಲೇಕಲ್ಲು ತಿರುಪತಿಯಲ್ಲಿ ಶ್ರೀ ಬನಶಂಕರಿ ದೇವಿಯ ನೂತನ ದೇವಾಲಯ ಶಂಕುಸ್ಥಾಪನಾ ಕಾರ್ಯಕ್ರಮ ನಡೆಯಿತು. ಅರಸೀಕೆರೆ ತಾಲೂಕು ಮಾಲೇಕಲ್ಲು ತಿರುಪತಿಯಲ್ಲಿ ಶ್ರೀ ಬನಶಂಕರಿ ದೇವಿಯವರ ನೂತನ ದೇವಾಲಯದ ಶಂಕುಸ್ಥಾಪನಾ ಕಾರ್ಯಕ್ರಮ ಮತ್ತು ಸ್ಥಳಶಾಂತಿ ಹೋಮ ಕಾರ್ಯಕ್ರಮ ನೆರವೇರಿತು. ಊರಿನ ಗ್ರಾಮ ದೇವತೆಯಾದ ಶ್ರೀ ಗುಂಡಮ್ಮ ದೇವಿಯವರ ಸಮ್ಮುಖದಲ್ಲಿ ಮತ್ತು ಶ್ರೀ ದಯಾನಂದಪುರಿ ಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಶಂಕುಸ್ಥಾಪನೆಯನ್ನು ಉದ್ಯಮಿಗಳಾದ ಬಿಎಸ್ ಅರುಣ್ ಕುಮಾರ್ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ದೇವಾಂಗ ಸಂಘದ ತಾಲೂಕು ಅಧ್ಯಕ್ಷರಾದ ಗಿರಿಯಪ್ಪ, ಕರವೇ ಜಿಲ್ಲಾ ಉಪಾಧ್ಯಕ್ಷ ತುಳಸಿ, ರೈಲ್ವೆ ರಂಗಸ್ವಾಮಿ, ತಮ್ಮಯ್ಯ ಶೆಟ್ಟಿ ಮತ್ತು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಕೇಂದ್ರದಿಂದ ರಾಜ್ಯಕ್ಕೆ ಕೆಲವು ಯೋಜನೆಗಳಿಗೆ ಹಣ ಬಿಡುಗಡೆ ಆಗುತ್ತಿಲ್ಲವೆಂದು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮುಖಂಡರುಗಳು ಆರೋಪಿಸಿದರು. ಕುಡಿಯುವ ನೀರಿನ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ ಸೇರಿದಂತೆ 26 ರಾಜ್ಯದ ಯೋಜನೆಗಳ ಅನುದಾನವನ್ನು ಕೇಂದ್ರ ಸರ್ಕಾರ ಬಾಕಿ ಉಳಿಸಿಕೊಂಡಿರುವುದು ಯಾಕೆ ಎಂದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಟ್ವಿಟರ್ನಲ್ಲಿ ಆರೋಪಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯಸಭಾ ಸದಸ್ಯರಾದ ಚಂದ್ರಶೇಖರ್ ಅವರು, ಕೇಂದ್ರ ಸರ್ಕಾರ ಜನರನ್ನ ನಂಬಿಸಿ ಮೋಸ ಮಾಡುತ್ತಿದೆ. ಕಾಂಗ್ರೆಸ್ 60 ವರ್ಷಗಳಿಂದ ಆಡಳಿತದಲ್ಲಿ ಮೋಸ ಮಾಡಿಲ್ಲ, ಆದರೆ ಬಿಜೆಪಿ ಈ ರೀತಿ ಮಾಡುತ್ತಿದೆ ಎಂದು ಆರೋಪಿಸಿದರು. 30 ಲಕ್ಷ ಮನೆಗಳನ್ನ ಕೊಟ್ಟಿದ್ರೆ ಎಂಟೈರ್ ಕಂಟ್ರಿನಲ್ಲಿ ಇವತ್ತು ರಿಯಲ್ ಎಸ್ಟೇಟ್ ಎಷ್ಟು ಇವತ್ತು ಇದನ್ನ ಯಾವುದೋ ಎಕನಾಮಿಕ್ಸ್ ಟೈಮ್ಸ್ ಅಲ್ಲಿ ಒಂದು ವರದಿ ಬರುತ್ತೆ ಜನವರಿ 13-14 ಅದರಲ್ಲಿ ಇಡೀ ದೇಶದ ಒಂದು ಮನೆ ಕಟ್ಟಿರುವಂಥದ್ದು ಇಲ್ಲಿ ತನಕ ಲಾಸ್ಟ್ 3 ವರ್ಷದಿಂದ 3.5 ಲಕ್ಷ ಮನೆಗಳು, ಲಾಸ್ಟ್ ಇಯರ್ 1 ಲಕ್ಷದ 18,
ಅದರ ಹಿಂದೋಕ್ಷ 100,010, ಅದರ ಹಿಂದೆ 100,007,000 ಮನೆಗಳು. ಒಟ್ಟು ಟೋಟಲ್ ಮಾಡಿದ್ರೆ 345,000 ಮನೆಗಳು ಮಾತ್ರ ಇಡೀ ಕಂಟ್ರಿನಲ್ಲಿ ಕಟ್ಟಿರೋದು ಎಲ್ಲ ಡೆವಲಪರ್ಸ್ ಸೇರಿ. ಇವರು 3,04,00,000 ಮನೆಗಳನ್ನ ಕೊಟ್ಟಿದ್ದೀವಿ ಅಂತ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ ಅಂತ ಅಂತಂದ್ರೆ ಇನ್ನ ಮಿಕ್ಕಿದ ಮನೆಗಳು ಯಾರಿದ್ದಾರೆ, ಯಾರಿಂದ ಕಟ್ಟಿಸಿದ್ರು ಇವರು? ಅಲ್ಲಿಗೆ ಜನಕ್ಕೆ ಒಂದು ತಪ್ಪು ಮಾಹಿತಿ ಕೊಟ್ಟು ಜನನ ಇವತ್ತೊಂದು ದಿವಸ ಇಲ್ಲಿಗೆ ಅದನ್ನ ಪತ್ತೆ ಮಾಡೋಕ್ಕಾಗಲ್ಲ, ಯಾರು ಕೊಟ್ಟಿದ್ದಾರೆ ಏನು ಅಂತ ಪತ್ತೆ ಮಾಡೋಕ್ಕಾಗೋದಿಲ್ಲ. ಅದರಿಂದ ಮೋಸ ಮಾಡಿದ ಜನಕ್ಕೆ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳಿ ಬರೀ ಸುಳ್ಳನೇ ಹೇಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿರೋದು. ಇವತ್ತು 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ಅನ್ನೋದನ್ನ ಬರೀ ಇವರು 5 ವರ್ಷದಲ್ಲಿ ಅವರಿಗೆ ಜನಕ್ಕೆ ಬಂದು ಒಪ್ಪಿಸಿ ಅವ್ರು ನಂಬತರ ಮಾಡಿದಂತ ಒಂದು ದೊಡ್ಡ ಸುಳ್ಳ ನಂಬತರ ಮಾಡಿದಂತ ಒಂದು ಜನ ಇವರು, ಇನ್ನ ಜನನ ಮೋಸ ಮಾಡಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ ಹೇಳಿ ನೋಡೋಣ. ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಕೃಷ್ಣ, ಮಾಜಿ ಶಾಸಕ ಆರ್ ನಾರಾಯಣ್, ಮುರಳೀಧರ್ ಹಾಲಪ್ಪ, ಮಹಿಳಾ ಅಧ್ಯಕ್ಷೆ ಗೀತಾ ರುದ್ರೇಶ್ ಮತ್ತಿತರರು ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ತಿಪಟೂರು ತಾಲೂಕಿನ ನಡುವಿನಕೆರೆ ಶ್ರೀ ಕ್ಷೇತ್ರ ಸೋಮೆಕಟ್ಟೆ ಕಾಡಸಿದ್ದೇಶ್ವರ ಮಠದ ಲಿಂಗೈಕ್ಯ ಕರಿಬಸವ ಸ್ವಾಮಿಗಳ 227ನೇ ಸ್ಮರಣೆ ಹಾಗೂ ಶ್ರೀ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಧಾರ್ಮಿಕ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಆಗಮಿಸಿದ್ದರು. ನಂತರ ಮಾತನಾಡಿದ ಮುಖ್ಯಮಂತ್ರಿಗಳು ರಾಜ್ಯದ ಶಾಂತಿ ನೆಮ್ಮದಿಗಾಗಿ ಶ್ರೀ ಕಾಡಸಿದ್ದೇಶ್ವರ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದು ಶ್ರೀಗಳ ಆಶಯದಂತೆ ಸರ್ವ ಜನರ ಏಳಿಗೆಗಾಗಿ ರಾಜ್ಯವನ್ನು ಅಭಿವೃದ್ಧಿಯತ್ತ ನಡೆಸಲಾಗುವುದು. ಶ್ರೀಗಳ ಆಶಯದಂತೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಬಡವರು, ರೈತರು, ದೀನದಲಿತರ ಪರವಾಗಿ ಕೆಲಸ ಮಾಡಲಾಗುವುದು. ತುಮಕೂರು ಸಿದ್ಧಗಂಗಾ ಮಠದ ಹಾದಿಯಲ್ಲಿ ನುಣುವಿನಿಕೆರೆ ಮಠ ನಡೆಯುತ್ತಿದೆ. ಶ್ರೀಗಳ ದರ್ಶನ ಆಶೀರ್ವಾದದಿಂದ ಮುಂದಿನ ದಿನಮಾನಗಳಲ್ಲಿ ರಾಜ್ಯವನ್ನು ಉತ್ತಮ ದಾರಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ನಡೆಸಲಾಗುವುದೆಂದು ತಿಳಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಕಾಡಸಿದ್ದೇಶ್ವರ ಮಠದ ಶ್ರೀ ಶ್ರೀ ಕರಿವೃಷವ ಶಿವಯೋಗೀಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, ಧರ್ಮದಲ್ಲಿ ರಾಜಕೀಯ ಪ್ರವೇಶ ಮಾಡಬಾರದು. ನಾಡಿನ ಸುಭಿಕ್ಷೆಗಾಗಿ ಧರ್ಮ ಮಾರ್ಗದಲ್ಲಿ ರಾಜಕಾರಣ ನಡೆದರೆ ರಾಜ್ಯ ಕ್ಷೇಮವಾಗಿರುತ್ತದೆ. ನಾಡಿನ ಸುಭಿಕ್ಷೆ ಹಾಗೂ ವಿಶೇಷ ಪೂಜೆ ಸಲ್ಲಿಸಿದ್ದು ಸರ್ಕಾರ ಪೂರ್ಣಾವಧಿ ಸರ್ವರಿಗೂ ಜನರಿಗೂ ಒಳಿತಾಗುವಂತೆ ಅಧಿಕಾರ ನಡೆಸಲಿದ್ದಾರೆ ಎಂದು ತಿಳಿಸಿದರು. ಶ್ರೀ ಗುರು ಪರಬ್ರಹ್ಮಣೇ ನಮಃ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ನುಣುವಿನಕೆರೆ ಕಾಡಸಿದ್ದೇಶ್ವರ ಮಠದಲ್ಲಿ 227ನೇ ವಾರ್ಷಿಕ ಸ್ಮರಣೋತ್ಸವ ಹಾಗೂ ಕರಿಬಸವ ಮಹಾಸ್ವಾಮಿಗಳ 12ನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ. ಈ ಕಾರ್ಯಕ್ರಮ 3 ದಿನದ ಪರ್ಯಂತರ ರಕ್ತ ಶಿಬಿರದಾನ, ಉಚಿತ ತಪಾಸಣೆ ಹಾಗೂ ಸಾಮೂಹಿಕ ವಿವಾಹ ಧರ್ಮ ಸಭೆ. ಈ ಧರ್ಮಸಭೆಯಲ್ಲಿ ಇವತ್ತಿನ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಯಡಿಯೂರಪ್ಪನವರು, ಚಲುವರಾಯಸ್ವಾಮಿಯವರು, ಡಿ ಕೆ ಶಿ ಅವರು, ವಿ ಸೋಮಣ್ಣನವರು, ತಾಲೂಕಿನ ನಾಗೇಶ್ ಅವರು, ಪಕ್ಕದ ತಾಲೂಕಿನ ಶ್ರೀಯುತ ಲಕ್ಷ್ಮೀನಾರಾಯಣವರು, ಈ ಒಂದು ನೇತೃತ್ವದಲ್ಲಿ ಪಾಲ್ಗೊಂಡಿರತಕ್ಕಂಥ ಸುತ್ತೂರು ಶ್ರೀಮಠದ ಕಿರಿಯ ಪೂಜ್ಯರು, ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಕರಜಿಗೆ ಮಠದ ಶಿವಾನಂದ ಸ್ವಾಮಿಗಳವರು, ಯಲಗೋಡ ಮಠದ ಸ್ವಾಮಿಗಳವರು, ಇತರೆ ಹರಗುರು ಚರಮೂರ್ತಿಗಳೆಲ್ಲ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿ ನಿರ್ಗಮಿಸತಕ್ಕಂಥ ಯಡಿಯೂರಪ್ಪನವರು ಈ ರಾಜ್ಯದ ವ್ಯವಸ್ಥೆಯಲ್ಲಿ ಮುಂದಿನ ಅಧಿಕಾರದಲ್ಲಿ ಯಾವುದೇ ನ್ಯೂನತೆ ಬರದಂತೆ ಆಶೀರ್ವಾದವನ್ನು ದಯಪಾಲಿಸಿ ಗುರುಗಳಂತೆ ಕೇಳಿದರು. ಆ ಒಂದು ಸಂಕಲ್ಪದಲ್ಲಿ ಪರಿಪೂರ್ಣವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳಿ ಅಂತಕ್ಕಂಥ ಮಾತು ಪೂಜ್ಯರ ಆಶೀರ್ವಾದವನ್ನು ಪಡೆದಿದ್ದಾರೆ. ಮುಂದಿನ ವ್ಯವಸ್ಥೆಯಲ್ಲಿ ಅವರು ಪರಿಪೂರ್ಣವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ ಆ ಒಂದು ಅಧಿಕಾರದಲ್ಲಿ ಸರಳ ಸಜ್ಜನಿಕೆಯಲ್ಲಿ ಅವರು ಪೂರ್ಣಾವಧಿ ಮುಗಿಸಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ಕರ್ಜಗಿ ಮಠದ ಶ್ರೀ ಶಿವಾನಂದ ಮಹಾಸ್ವಾಮೀಜಿ, ಯಳಗೋಡು ಮಠದ ಸ್ವಾಮೀಜಿ, ಸುತ್ತೂರು ಮಠದ ಕಿರಿಯ ಶ್ರೀಗಳು, ಸಚಿವರಾದ ವಿ ಸೋಮಣ್ಣ, ಮಾಜಿ ಸಚಿವ ಸುಗುರು ಶಿವಣ್ಣ, ಶಾಸಕ ಬಿಸಿ ನಾಗೇಶ್, ವಿಧಾನ ಪರಿಷತ್ ಸದಸ್ಯ ಎಂಡಿ ಲಕ್ಷ್ಮೀನಾರಾಯಣ್, ನಿವೃತ್ತ ಎಸಿಪಿ ಲೋಕೇಶ್ವರ್, ಎಸ್ಪಿ ಕೋನ ವಂಶಿಕೃಷ್ಣ, ಡಿಸಿ ರಾಕೇಶ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಆಲ್ಕುರ್ಕೆ, ಈ ಡಿಜಿಟಲ್ ನ್ಯೂಸ್, ತಿಪಟೂರು. ತಿಪಟೂರಿನ ಹುರುಳಿಹಳ್ಳಿ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹುಲ್ಲಿನ ಬಣವಿಗೆ ಆಕಸ್ಮಿಕ ಬೆಂಕಿ ಬಿದ್ದಿರುವ ಘಟನೆ ನಡೆದಿದೆ.
ಲಕ್ಷಾಂತರ ರೂಪಾಯಿ ಮೌಲ್ಯದ ಹುಲ್ಲಿನ ಬಣವೆಗೆ ಆಕಸ್ಮಿಕ ಬೆಂಕಿ ಬಿದ್ದಿರುವ ಘಟನೆ ತಿಪಟೂರು ತಾಲೂಕಿನ ವನವಳ್ಳಿ ಹೋಬಳಿಯ ಹುರುಳಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೌದು, ಎರಡು ಹುಲ್ಲಿನ ಬಣವೆಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟು ಬೂದಿಯಾಗಿದೆ. ಬಣವೆಗಳು ರೈತ ಬಸಯ್ಯನಿಗೆ ಸೇರಿದ್ದಾಗಿದ್ದು ಸುಮಾರು 1.50 ಲಕ್ಷ ರು ನಷ್ಟ ಉಂಟಾಗಿದೆ. ಸ್ಥಳಕ್ಕೆ ತಿಪಟೂರಿನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ಎರಡು ಬಣವೆಗಳನ್ನು ನಂದಿಸುವಷ್ಟರಲ್ಲಿ ಸಂಪೂರ್ಣ ಬೂದಿಯಾಗಿದ್ದು ರೈತನಿಗೆ ತುಂಬಲಾಗದ ನೋವಾಗಿದೆ. ಕಷ್ಟಪಟ್ಟು ಬೆಳೆದ ರಾಗಿ ಬೆಳೆಗೆ ಬೆಂಕಿ ಬಿದ್ದಿರುವುದು ರೈತನನ್ನು ಸಂಕಷ್ಟಕ್ಕೆ ದೂಡಿದೆ. ಇದಕ್ಕೆ ಸಂಬಂಧಿಸಿದಂತೆ ವನವಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ರೈತನಿಗೆ ಪರಿಹಾರ ಒದಗಿಸಲು ಜನಪ್ರತಿನಿಧಿಗಳು ಅಧಿಕಾರಿಗಳು ಮುಂದಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬೆಳಗಾವಿ ಜಿಲ್ಲೆಯ ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಮೊದಲಿನ ಪರೀಕ್ಷಾ ಕೇಂದ್ರ ಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ದ್ವಿತೀಯ ವರ್ಷದ ಪರೀಕ್ಷಾ ಕೇಂದ್ರ ಬದಲಾವಣೆಯಾಗಿರುವುದನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೊಳೆ ಗ್ರಾಮದ ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ನೂರಾರು ವಿದ್ಯಾರ್ಥಿಗಳು ಮೊದಲಿನ ಪರೀಕ್ಷಾ ಕೇಂದ್ರ ಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಮೊಳೆ ಗ್ರಾಮದ ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಆರ್ಟ್ಸ್ ಹಾಗೂ ಕಾಮರ್ಸ್ ವಿಭಾಗದಲ್ಲಿ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದು ತಮ್ಮ ಪಕ್ಕದ ಗ್ರಾಮವಾದ ಐನಾಪುರ ಕೆಆರ್ಇಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಪರೀಕ್ಷೆಯನ್ನ ಕಳೆದ 4-5 ವರ್ಷಗಳಿಂದ ಪರೀಕ್ಷೆ ಬರೆಯುತ್ತಿದ್ದು ಈಗ ಪರೀಕ್ಷಾ ಕೇಂದ್ರವನ್ನು ಉಗಾರ ಪಟ್ಟಣದ ಹರಿ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯಲು ಅನುಮತಿ ನೀಡಿದ್ದು ಇದರಿಂದ ಪಕ್ಕದ ಗ್ರಾಮ ಐನಾಪುರ ದಾಟಿ ಉಗಾರ ಪಟ್ಟಣಕ್ಕೆ 16 ಕಿಲೋಮೀಟರ್ ಕ್ರಮಿಸಬೇಕಾಗಿದ್ದು ಇದರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತುಂಬಾ ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು. ನಮಗೆ ಐನಾಪುರ ಸೆಂಟರ್ ಎಕ್ಸಾಮ್ ಸೆಂಟರ್ ಆಗಬೇಕು ಹೊರತು ಉಗಾರ ಸೆಂಟರ್ ನಮಗೆ ಎಕ್ಸಾಮ್ ಸೆಂಟರ್ ಆಗಬಾರದು. ಏಕೆಂದ್ರೆ ನಮಗೆ ಬಸ್ಗಳ ಸೌಲಭ್ಯ ಇಲ್ಲ. ನಾವು ಮನೆಯಿಂದ 3 ಕಿಲೋಮೀಟರ್ ಸೈಕಲ್ ನಲ್ಲಿ ಬಂದು 5 ಕಿಲೋಮೀಟರ್ ಐನಾಪುರ್ಗೆ ಹೋಗಿ ನಿಜವಾಗಿ ತಲುಪಬಹುದು. ಬಹುಬೇಗ ಸಮಯದಲ್ಲಿ ಐನಾಪುರನ್ನು ನಾವು ತಲುಪಬಹುದು. ಆದರೆ ಉಗಾರು 16 ಕಿಲೋಮೀಟರ್ ಆಗಿರುವುದರಿಂದ ನಮಗೆ ತಲುಪಲು ಅಸಾಧ್ಯವೆನಿಸುತ್ತದೆ. ಇದಕ್ಕೆ ನೀವು ಐನಾಪುರನ್ನು ಎಕ್ಸಾಮ್ ಸೆಂಟರ್ ಅನ್ನಾಗಿ ಮಾಡಿ ಉಗಾರ್ ನಮಗೆ ಎಕ್ಸಾಮ್ ಸೆಂಟರ್ ಬೇಡ. ಏಕೆಂದರೆ ನಮಗೆ ಬಸ್ಗಳ ಸೌಲಭ್ಯವಿಲ್ಲ. ಒಂದು ತಾಸಿಗೆ ಒಂದು ಬಸ್ ಬಿಡುವುದರಿಂದ ನಮಗೆ ನಾನಾ ರೀತಿಯ ತೊಂದರೆಗಳಾಗುತ್ತೇವೆ ಎಂದು ನಿಮ್ಮೆಲ್ಲರ ಹತ್ತಿರ ಬೇಡಿಕೊಳ್ಳುತ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಚಾರ್ಯ ಆರ್ಜಿ ಸಣ್ಣಪ್ಪ ಗೌಡರ್ ಅವರು ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರೀಕ್ಷಾ ಕೇಂದ್ರ ಬದಲಾವಣೆ ಕುರಿತು ಮನವಿ ಸಲ್ಲಿಸಲಾಗಿದೆ ಹಾಗೂ ಸ್ಥಳೀಯ ಸಚಿವರಾದ ಶ್ರೀಮಂತ್ ಪಾಟೀಲ್ ಅವರ ಮೂಲಕ ಪರೀಕ್ಷಾ ಕೇಂದ್ರ ಬದಲಿಸುವಂತೆ ಮನವಿ ಮಾಡಲಾಗಿದೆ. ಆದರೆ ಅಧಿಕಾರಿಗಳು ಯಾವುದೇ ತೆರನಾದ ಪ್ರತಿಕ್ರಿಯೆ ನೀಡಿಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪರೀಕ್ಷಾ ಕೇಂದ್ರ ಬದಲಾವಣೆ ಮಾಡಿಕೊಡಿ ಎಂದರು. ಪ್ರಾಚಾರ್ಯ ಮಾತಾಡಿದ್ರಿ, ಮೂಳೆ ಸೆಂಟರ್ ಐನಾಪುರ ಇದು ಕಳೆದ 4-6 ವರ್ಷಗಳಿಂದ ಸೆಂಟರ್ ಇತ್ತು. ಈಗ ಅದನ್ನು ನಮಗೆ ಯಾವುದೂ ಮುನ್ಸೂಚನೆ ಕೊಡಲಾರ್ದನ, ಮೀಟಿಂಗ್ದೊಳಗೂ ನಮಗೆ ತಿಳಿಸ್ಲಾರ್ದನ ಒಮ್ಮಿಂದೊಮ್ಮೆಲೆ ನಮ್ಮ ಸೆಂಟರನ್ನು ಉಗಾರಕ್ಕೆ ಹಾಕಿದ್ದಾರೆ. 5 ಕಿಲೋಮೀಟರ್ದೊಳಗೆ ಇರ್ತಕ್ಕಂಥ ಸೆಂಟರನ್ನು ನಮಗೆ 16 ಕಿಲೋಮೀಟರ್ ದೂರದೊಳಗೆ ಹಾಕಿದ್ದಾರೆ. ಈಗ ನಾವು ಒಂದು ಸೆಂಟರ್ ದಾಟಿ ಇನ್ನೊಂದು ಸೆಂಟರ್ಗೆ ಹೋಗಬೇಕಾಗ್ತೈತಿ. ಜೊತೆಗೆ ನಮ್ಮಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಿಗಿರೋದ್ರಿಂದ ತೋಟಪಟ್ಟಿ ಒಳಗೆ ಅವರು ವಾಸಿಸುತ್ತಿರುವುದರಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ ಅವ್ರ ತೋಟದಿಂದ ಊರಿಗೆ ಬರಬೇಕು. ಊರಿನಿಂದ ಐನಾಪುರ ಸೆಂಟರ್ಗೆ ಹೋಗಬೇಕಾದ್ರೆ 9 ಕಿಲೋಮೀಟರ್ ಆಗ್ತೈತಿ. ಈಗ ಇವರು ಅದು 19 ಕಿಲೋಮೀಟರ್ವರೆಗೆ ಅವ್ರು ಹೋಗಬೇಕಾಗ್ತೈತಿ. ಬಸ್ಸಿನ ಸೌಲಭ್ಯನೂ ಇಲ್ಲ. ಜೊತೆಗೆ ಮಕ್ಕಳಿಗೆ ಇದು ಒಂದು ರೀತಿಯ ಮಾನಸಿಕ ಹಿಂಸೆ ಆದಂತೆ ಆಗೈತಿ. ಆ ಕಾರಣದಿಂದ ದಯವಿಟ್ಟು ಸಂಬಂಧಿಸಿದ ಅಧಿಕಾರಿಗಳು ಇದನ್ನು ಪ್ರತಿಷ್ಠೆ ಅಂತ ಭಾವಿಸಿದನ ನಮಗೆ ಐನಾಪುರ ಸೆಂಟರ್ ಇದ್ದಂಥ ಸ್ಥಳದಲ್ಲೇ ಏನಾದರೂ ಮಾಡಿ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ನಾವು ಮನವಿ ಮಾಡ್ಕೋತೀವಿ. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಕಾಗದ ಪತ್ರಗಳನ್ನು ಸಂಬಂಧಿಸಿದ ಮೇಲಾಧಿಕಾರಿಗೆ ಬೆಂಗಳೂರುವರೆಗೂ ಕಳಿಸಿದ್ದೀವಿ. ನಮ್ಮ ಶಾಸಕರಾದಂಥ ಪಾಟೀಲ್ರಿಗೆ, ಶ್ರೀಮಂತ್ ಪಾಟೀಲ್ರಿಗೂ ನಾವು ಹೇಳಿಸಿದ್ವಿ. ಅವರು ಸಹಿತ ಬೋರ್ಡ್ಗೂ ಮತ್ತು ಅಧಿಕಾರಿ DDP ಇವರಿಗೂ ಸಹಿತ ವಿನಂತಿಸಿಕೊಂಡಿದ್ದಾರೆ. ಆದರೂ ಈವರೆಗೆ ಅದು ಆದಂತಹ ಸಂಕೇತ ನಮಗೆ ಸಿಕ್ಕಿಲ್ಲ. ಆಕಸ್ಮಿಕ ಬೆಂಕಿ ತಗುಲಿ ಮನೆಯೊಂದು ಭಸ್ಮವಾದ ಘಟನೆ ತುರುವೇಕೆರೆ ತಾಲೂಕಿನಲ್ಲಿ ನಡೆದಿದೆ. ಆಕಸ್ಮಿಕ ಬೆಂಕಿ ತಗುಲಿ ಮನೆಯೊಂದು ಸುಟ್ಟು ಹೋದ ಘಟನೆ ತುರುವೇಕೆರೆ ತಾಲೂಕಿನ ಕಣತೂರು ಮೇಲನಹಳ್ಳಿ ಗ್ರಾಮದಲ್ಲಿ ಸಂಭವಿಸಿದೆ. ರೈತ ಕುಮಾರಸ್ವಾಮಿ ಎಂಬುವವರ ಎಂಚಿನ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಉರಿಯಲಾರಂಭಿಸಿದೆ. ಗ್ರಾಮಸ್ಥರು ಕೂಡಲೇ ಅಗ್ನಿಶಾಮಕ ದಳದವರಿಗೆ ತಿಳಿಸಿದ್ದಾರೆ. ಬೆಂಕಿ ನಂದಿಸಲು ಆಗಮಿಸಿದ ಅಗ್ನಿಶಾಮಕ ದಳದ ವಾಹನದಲ್ಲಿ ನೀರು ಖಾಲಿಯಾಗಿದ್ದು ನಂತರ ಮತ್ತೆರಡು ವಾಹನ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಮನೆಯಲ್ಲಿದ್ದ ಅಪಾರ ಪ್ರಮಾಣದ ಕೊಬ್ಬರಿ ಮನೆಯ ಪೀಠೋಪಕರಣಗಳು ಸಂಪೂರ್ಣ ಸುಟ್ಟು ಹೋಗಿದ್ದು ಲಕ್ಷಾಂತರ ರು ನಷ್ಟ ಸಂಭವಿಸಿದೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು.